ಫ್ರೆಂಡ್ಸಿದೊಂದು ಗಾಡಿ ನೀರಲ್ಲಿ ಮುಳುಗಿತ್ತಂತೆ, ರೆಡಿ ಮಾಡಿಸೋರೆ. ಮತ್ತೆ ಇದೇನಾಗ್ತಾಯಿದೆ, ಪೆಟ್ರೋಲ್ಗೆ ಹಾಕಿದ್ರೆ ಸಿ ಎನ್ ಜಿ ಲೈಟ್ಗಳು ಬರುತ್ತೆ ನೋಡಿ, ತಿರ್ಗಾ ಗ್ಯಾಸ್ಗೆ ಹಾಕಿದ್ರೆ ಹಂಗೇ ಇರುತ್ತೆ, ಪೆಟ್ರೋಲ್ ಲೈಟು ಹೋಗಲ್ಲ, ಯಾವುದು ಹೋಗಲ್ಲ, ಅದೊಂದು ಕಡೆ ಇರಲಿ. ಇದರಲ್ಲಿ ಏನಾಗುತ್ತೆ, ಓಡುತ್ತೆ ಗಾಡಿ, ಚೆನ್ನಾಗೇ ಇರುತ್ತೆ, ಕರೆಕ್ಟಾಗೇ ಇದೆ. ಬ್ಯಾಟ್ರಿ ಸಿಂಬಲ್ ಬರ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ. ಇದರಲ್ಲಿ ಒಂದು ಕೋಡ್ ಬರ್ತಾಯಿದೆ, ಕೋಡು ಏನು ಕೋಡ್ ಇರ್ಬೋದು, ಎಲ್ಲ ಡಿಫಿಕಲ್ಟೆ, ಗೊತ್ತಿಲ್ದಿರೋ ಫಾಲ್ಟ್ಗಳೆಲ್ಲ ಬಂದ್ಬಿಡ್ತಾವೆ, ಹೊಡೆದು ಲಾಡ ಬಿಡ್ತೀರಾ. ನಾನು ಮೊನ್ನೆ ರೆಡಿ ಮಾಡ್ಕೊಳ್ಳಿದ್ರೆ ನಾನು ಅಬ್ಸರ್ವ್, ಆ ಕೋಡ್ ಬಂದಿಲ್ಲ. ಯಾಕೆ ಬಂದಿಲ್ಲ ಆ ಕೋಡು ಅಂದರೆ, ಇದರಲ್ಲಿ ಏನೇನೋ ಆಗ್ಬಿಡ್ತಾರೆ. ಅದು ಏನಕ್ಕಂದರೆ ಒಳ್ಳೆ ಮೆಂಟ್ಲಾಡ್ದಂಗೆ ಆಡ್ತಾ ಇದೆ ಗಾಡಿ. ಇದು ಏನಕ್ಕೆ ಮೆಂಟ್ಲಾಡ್ತಾ ಇದೆ ಅಂದರೆ, ಇದರಲ್ಲಿ ತ್ರಿವಿನ್ ಒಂದು ಸೆನ್ಸರ್ ಒಂದು ಹೋಗ್ಬಿಟ್ಟಿತ್ತು, ಅದು ಹಾಕಿದೆ ಗಾಡಿ ಏನೋ ಒಂದು ಲೆಕ್ಕಾಚಾರಕ್ಕೆ ಬಂತು, ಅದು ಹಾಕಿದ್ರೆ ಆಫ್ ಆಗಿಬಿಡ್ತಾ ಇದೆ ಗಾಡಿ, ಓಡ್ತಾ ಇರಲಿಲ್ಲ. ಮತ್ತು ಇದು ಹೋಗ್ಬಿಟ್ಟಿತ್ತು, ಮತ್ತು ವೈರಿಂಗ್ ಎಲ್ಲ ಚೇಂಜ್ ಆಗಿದೆ ಇದರದ್ದು. ಇದು ಇವಾಗ ಹಾಕ್ಕೊಂಬಂದಿದ್ದಾರೆ, ಇದೇನೋ ಸರ್ ಹೋಗಿದೆ, ಇದ್ರ ಕೋಡ್ ಹೋಗಿತ್ತು, ಅದರೆಲ್ಲ ಕೋಡ್ ಹೋಯಿತು, ಹೊಸ ಕೋಡು. ಯಾವುದಂತ ಹಿಡಿತೀರ, ಏನು ದುಡ್ದು ಅಲ್ಲ, ಅದು ಇ ಸಿ ಎಮ್ದು ಅಲ್ಲ. ಇದೊಂಥರ ಡಿಫಿಕಲ್ಟ್ ಕೋಡು. ಏನು ಕೋಡ್ ಬರ್ತಾ ಇದೆ ಅಂದರೆ, ಈಗ ನೋಡ್ಕೊಳ್ಳಿ, ಗಾಡಿ ಬ್ಯಾಟ್ರಿ ಡೌನ್ ಆಗ್ತಾ ಇಲ್ಲ, ಗಾಡಿ ಆಫ್ ಮಾಡಿದ್ರೆ ಸ್ಟಾರ್ಟ್ ಕೂಡ ಆಗುತ್ತೆ ಗಾಡಿ. ಹಾಂ, ಸ್ಟಾರ್ಟ್ ಆಗ್ತಾ ಇದೆ, ಚೆಕ್ ಲೈಟ್ ಹೋಗ್ಬಿಡ್ತಾ ಇದೆ, ಎಲ್ಲ ಹೋಗ್ಬಿಡ್ತಾ ಇದೆ, ಕೋಡ್ ಮಾತ್ರ ಬರ್ತಾ ಇದೆ. ಗಾಡಿ ಸ್ವಲ್ಪ ಹೊತ್ತು ಓಡಿದ್ರೆ ಒಳ್ಳೆ, ಇದನ್ನು ಹಿಡಿಯೋಕ್ಕಿಂತ ಪ್ರಾಣ ಹೋಗ್ಬಿಟ್ಟಿದೆ. ಶೋರೂಮಲ್ಲೂ ಬಿಟ್ಟಿದ್ದಾರಂತೆ ಪಾಪ, ಅವರು ಏನು ಮಾಡ್ತಾರೆ, ಏನೋ ಹೋಗಿರೋದು ಹಾಕಿದ್ದಾರೆ. ಎಷ್ಟು ಖರ್ಚು ಮಾಡ್ದೆ ರಜಾ? ಎಷ್ಟು ಖರ್ಚು ಮಾಡ್ದೆ? ಎಲ್ಲ 50-60 ಸಾವಿರ ಆಗುತ್ತೆ. ಏನೇನಿಗೆ ಎಲ್ಲ ಗಾಡಿ ವೈರಿಂಗ್? ಏ ಗಾಡಿ ನೀನು ಟಾಪ್ ಪ್ರೂಫಿಂಗ್ ಹೊಡೆದಿರೋದು ಬಿಟ್ಟು ಹೇಳು, ವೈರಿಂಗು ಅದು ಇದು ಎಲ್ಲ ಸೇರಿಸಿ 50 ಸಾವಿರ ಆಗಿತ್ತು. ಟಾಪ್ ಗಿಪ್ ಎಲ್ಲ ಸೇರಿಸಿ? ಎಲ್ಲ ಸೇರಿಸಿ. ವೈರಿಂಗೆ ತಗೊಳ್ಕೊಂಬಿಟ್ಟಿರೋದು ಅರ್ಧ ಕಾಸು, ಟಾಪ್ ಹೊಡಿಯೋಕೆ ಎಷ್ಟು ತಗೊಂಬಿಡ್ತಾರೆ, ಒಂದು 6-7 ಸಾವಿರನಾ? ತಿರ್ಗಾ ಸರ್ ಹೋಗಿಲ್ಲ ಗಾಡಿ, ಸೆನ್ಸರ್ ಇದು ಹೋಗಿತ್ತು, ಎಲ್ಲ ಹೊಸದು, ಎಲ್ಲ ಹೊಸದು. ಯಾಕೆ ಮೆಂಟ್ಲಾಡ್ದಂಗೆ ಆಡ್ತಾ ಇದೆ, ಒಂದು ಕೋಡ್ ಬರುತ್ತೆ ಹೇಳ್ತೀನಿ. ಬ್ಯಾಟ್ರಿ ನೋಡಿ ಎಷ್ಟು ಚಾರ್ಜ್ ಆಗ್ತಾ ಇದೆ ಅಂತ. ಎಷ್ಟು ಲೀಟರ್ ಕೊಡು? 50 ಸಾವಿರ ಈ ಗಾಡಿ ಸಮಸ್ಯೆ ಸಿಕ್ಕಾಕೊಂಡಿರೋದು ಕೈಗೆ. ಮೊನ್ನೆ ಬಂದಿತ್ತು ಇಂಜೆಕ್ಟ್ರ್ ಹೋಗಿತ್ತು, ಇಂಜೆಕ್ಟ್ರ್ ಆಗದೆ ತ್ರಿವಿನ ಸಂಸಾರ ಆಗದೆ, ಅದು ಸೈಲೆನ್ಸರ್ ಮೇಲೆ ಬರೋ ಆಟೋ ಸೆನ್ಸರ್ ಹೋಗಿತ್ತು, ಅದು ಹಾಕಿದೆ. ಒಂದೊಂದು ಹೋಗ್ತಾನೇ ಇದೆ ಇದರಲ್ಲಿ, ಯಾಕೆ ಹೋಗ್ತಾಯಿದೆ ಅಂದ್ಬಿಟ್ಟು ಗೊತ್ತಾಗಬೇಕಲ್ಲ. ನಮ್ಮ ಹತ್ರ ಫಸ್ಟೇ ಬಂದಿದ್ದರೆ ಏನೋ ಮಾಡ್ಬೋದಾಗಿತ್ತು, ಎಲ್ಲ ರೀತಿಯಲ್ಲಿ ಕೆಲಸ ಮಾಡಿ ಲಾಸ್ಟ್ಗೆ ಇಲ್ಲಿಗೆ ಬಂದರೂ ಹೋಗಿರೋದನ್ನೆಲ್ಲ ಹಾಕ್ತೆ. ಇದ್ರ ಮೇಲೆ ಗಮನ ಇಲ್ಲ ನನಗೂ, ಇವಾಗ ಯಾವುದೋ ಹೊಸ ಕೋಡಲ್ಲ ಅಂದ್ಬಿಟ್ಟು ನೋಡಿದ್ರೆ ಗಾಡಿದೇ ಅದು ಇದ್ರದೇ ಕೋಡ್ ಬರ್ತಾಯಿದೆ. ಅದು P0 ಏನು ಬರುತ್ತೆ, ಅದು 563 ಏನು P0 563 ಕೊಡೋದು. ಇದು ಸಮಸ್ಯೆ ಈ ಗಾಡಿನಲ್ಲಿ, ಕರೆಂಟ್ ಓವರ್ ಆಗ್ತಾ ಇದೆ, ಸೆನ್ಸರ್ಗಳು ಎಗಿರ್ತಾ ಇದ್ದಾವೆ, ಇಷ್ಟೇ ಕತೆ. ಇದರಲ್ಲಿ ಏನೇನಾಗಿದೆ ಏನೇನಿಲ್ಲ ಗೊತ್ತಿಲ್ಲ. ಬ್ಯಾಟ್ರಿ ಚಾರ್ಜರ್ ಚೇಂಜ್ ಮಾಡಬೇಕು, 14+ ಬರಬೇಕಿದು. ರೈಸ್ ಮಾಡಿದ್ರೆ 18-17 ಹಂಗೆ ಹೋಗ್ತಾಯಿದೆ. ಐಡ್ಲಿಂಗಲ್ಲಿ ಎಷ್ಟಿದೆ ನೋಡಿ, 16-17 ಇದೆ. ರೈಸ್ ಮಾಡು ಬೇಡ. ಬ್ಯಾಟ್ರಿ
ಬೇಕೆ ಚಾರ್ಜರ್ ಅಂತ ಚೇಂಜ್ ಮಾಡಲೇಬೇಕು ಯಾವುದೇ ಕಾರಣಕ್ಕೆ. ಹಾಕ್ಬಿಟ್ಟು ನೋಡಿಸ್ತೀನಿ ರೀ ಏನಾಗುತ್ತಂತ. ಮೆಂಟ್ಲಿ ಇಡಿಸ್ಬಿಡ್ತಾವ ಗಾಡಿಗಳಿದು. ಇವಾಗ ಕರೆಕ್ಟ್ ಇದೆ, ಬೇರೆ ಚಾರ್ಜರ್ ಚೇಂಜ್ ಮಾಡಿದ್ದೀನಿ. ಕೊಡಿ ಚಾರ್ಜರ್ ಕೊಡಿ. ನೋಡಿ ಇದು ಹೆಂಗಾಗ್ಬಿಟ್ಟಿದೆ, ನೀರಲ್ಲಿ ಮುಳುಗಿರೋದು ಗಾಡಿ ಇದು. ರೈಸ್ ಮಾಡೋ ಎಕ್ಸಲೇಟರ್ ಕೊಡಿ. ಇವಾಗ ರೈಸ್ ಮಾಡು. ಇವಾಗ ಒಂದು ಲೆಕ್ಕಾಚಾರಕ್ಕೆ ಬರ್ತಾ ಇದೆ, ನೋಡೋಣ ಕೋಡ್ ಬರ್ತಾ ಇದೆಯಾ ಬರ್ತಾ ಇಲ್ಲ ಅಂತ, ಮತ್ತೆ ಎರೇಜ್ ಆಗುತ್ತಾ ಆಗಲ್ಲ ಅಂತ. ಸ್ಕ್ಯಾನರ್ ಅಲ್ಲೇ ಇದೆ. ಇದು ಪ್ರಾಬ್ಲಮ್ಮು ಸರ್, ಎಲ್ಲ ಆದ ಕೋಡ್ಗಳು ಜನರೇಟ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಕೋಡ್ಗಳಿಂದ ಗಾಡಿ ತುಂಬ ಹಿಂಸೆ ಕೊಡುತ್ತೆ. ಇದೆಲ್ಲ ಹೊಸ ಹೊಸ ಪ್ರಾಬ್ಲಮ್ಗಳು ಇವಾಗ ಇವಾಗ ಗಾಡಿಗಳಲ್ಲಿ ಬರ್ತಾ ಇರೋದು. ಸುಮ್ಮನೆ ನೋಡ್ತೀವಿ ನೋಡಿಕೊಂಡು ಏನಾದರೂ ಯೂಸ್ ಆಗಬೇಕಂತ ವೀಡಿಯೋನ ಮಾಡೋದು. ಸುಮ್ಮನೆ ವೀಡಿಯೋ ಮಾಡಿದ್ದು ನಾನು ಬಿಡೋಲ್ಲ, ಆಯಿತಾ? ಸುಮ್ಮನೆ ಮಾಡೋಂಗಿದ್ರೆ ಡೈಲಿ ಎಷ್ಟು ಮಾಡ್ಬೋದು, ತುಂಬೋಗ್ಬಿಡುತ್ತೆ. ಓಕೆ ಇದೆ, ಇವಾಗ ಸೈಲೆಂಟ್ ಆಯಿತು, ಐಡ್ಲಿಂಗ್ ರೈಸ್ ಆಗ್ತಾಯಿತ್ತು, ಅದು ಸರೋಗಿದೆ. ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಗಾಡಿದು ಇವತ್ತು. ನೋಡೋಣ ಇನ್ನು ಮುಂದಕ್ಕೆ ಏನಾಗುತ್ತೆ ಏನಿಲ್ಲ ಅಂತ. ಏನಾನ ಆಗಲಿ ಈ ಗಾಡಿದು ವೀಡಿಯೋ ಹಾಕ್ತೀನಿ, ಈ ಸರೋಗಿದ್ರೂ ವೀಡಿಯೋ ಹಾಕ್ತೀನಿ, ಸರೋಗಿಲ್ಲ ಅಂದ್ರೂ ವೀಡಿಯೋ ಹಾಕ್ತೀನಿ, ಆಯಿತಾ? ನೋಡೋಣ ಅದಕ್ಕೆ ಸ್ಕ್ಯಾನ್ಗೆ ಹಾಕ್ತೀನಿ ರೀ, ಕೋಡ್ ಹೋಗಿದೆಯಾ ಹೋಗಿಲ್ಲ ಅಂತ ನೋಡೋಣ. ಫೋನಲ್ಲೇ ಹಾಕ್ಬೇಕು, ಫೋನ್ನ ಕಟ್ ಮಾಡಬೇಕು ವೀಡಿಯೋ. ನೋಡೋಣ ಕೋಡ್ ಯಾವುದು ಬರ್ತಾ ಇಲ್ಲ, ಅದೇ ಅಷ್ಟು ಕದೇ ಹೋಗ್ಬಿಟ್ಟಿದೆ. ಮತ್ತೆ ಬಂದು ಬಿಸಿಲ್ ವಾಟ್ರು ಇಲ್ಲ ಬ್ಯಾಟ್ರಿಯಲ್ಲಿ ನೋಡ್ಬೋದು, ಯಾಕಂದರೆ ಓವರ್ ಚಾರ್ಜ್ ಆಗಿ ಎಲ್ಲ ಸುಟ್ಟೋಗ್ಬಿಟ್ಟಿರುತ್ತೆ. ಬ್ಯಾಟ್ರಿ ಹೆಂಗೂ ಹೊಡೆದೋಗಿಲ್ಲ ಪುಣ್ಯ. ಬಿಸಿಲು ವಾಟ್ರ್ ಇಲ್ಲ ಅಂತ ನನಗೂ ಗೊತ್ತು, ಬಿಚ್ಚಿದೆ. ಹಾಂ ನೋಡಿ, ಒಂದು ಲೀಟ್ರ್ ತಗೊಂಬ ಸರ್. ಸರೋಗಿದೆ ಗಾಡಿ ಆಲ್ಮೋಸ್ಟ್. ಇವಾಗ ಇವಾಗ ಈ ಗಾಡಿ ಒಂದು ಲೆಕ್ಕಾಚಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ, ಓಡಿಸ್ಲಿ ನೋಡೋಣ. ಪರ್ಫೆಕ್ಟ್ ಆಗಿದೆ ಇವಾಗ, ಸ್ವಲ್ಪ ಕೆಲಸ ಹೆಂಗಾಗುತ್ತೆ ನೋಡಿದ್ರ. ಈ CNG ಲೈಟ್ ಒಂದು ಗಾನ ಇಲ್ಲಿ ನೋಡಿ, ಸ್ಟೋರಿ ಇದ್ರದ್ದು. ಪೆಟ್ರೋಲ್ಗೆ ಹಾಕಿದ್ರೆ ನೋಡಿ, CNG ಬಂತ, ಪೆಟ್ರೋಲ್ಗೆ ಹಾಕಿದ್ರೆ. ಮತ್ತೆ ಇಲ್ಲಿ ನೋಡಿ, ನಾನು ಆಫ್ ಮಾಡ್ತೀನಿ ಸ್ವಿಚ್ಚು, ಗ್ಯಾಸ್ಗೆ ಹಾಕ್ತೀನಿ. ಗ್ಯಾಸ್ಗೆ ಹಾಕಿದ್ರೆ ಇವಾಗ ನೋಡಿ ಬ್ಲಿಂಕ್ ಆಗ್ತಾಯಿದೆ, ಪೆಟ್ರೋಲ್ ಇಲ್ಲ, ಮತ್ತು CNG ಇವಾಗ ಬರ್ತಾಯಿದೆ. ಇದ್ರ ಸ್ಟೋರಿ ಏನಂದರೆ, ಕನ್ಫ್ಯೂಸನ್ ನೋಡ್ಬೇಡಿ ಹೆಂಗಿರುತ್ತೆ ಅಂತ. ಇವಾಗ ರೈಸ್ ಮಾಡಿದ್ರೆ ಗಾಡಿ ರನ್ನಿಂಗಲ್ಲಿದೆ. ಇವಾಗ ಬೀಗ ಆಫ್ ಮಾಡ್ತೀನಿ ನೋಡಿ, ಆಫ್ ಆಯಿತು. ಮತ್ತೆ ಆನ್ ಮಾಡ್ತೀನಿ, ಲೈಟ್ಗಳೆಲ್ಲ ಬಂತಾ, ಮತ್ತೆ ಎಲ್ಲ ಹೋಗ್ಬಿಡ್ತಾ ನೋಡಿ. ಮತ್ತೆ ನೋಡಿ ಸ್ಟೋರಿ, ಪೆಟ್ರೋಲ್ಗೆ ಹಾಕಿದ್ರೆ ಬರುತ್ತೆ ನೋಡಿ, ಮತ್ತೆ ಗ್ಯಾಸ್ಗೆ ಹಾಕಿದ್ರೆ ಹಂಗೆ ಇರುತ್ತೆ. ಹಾಂ, ಮತ್ತೆ ಬೀಗ ಆಫ್ ಮಾಡಿ ಆನ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಲೈಟ್ ಬರೋಲ್ಲ. ಇದ್ರ ಸ್ಟೋರಿ ಹೆಂಗಿದೆ ನೋಡಿದ್ರ, ಇದನ್ನು ನೋಡಬೇಕು. ವೈರಿಂಗ್ ಪ್ರಾಬ್ಲಮ್ ಇದೆಯಾ ಇಲ್ಲ ಎಲ್ಪಿಆರ್ ಏನೋ ಹೋಗಿದೆಯಾ ಏನು ಸಮಾಚಾರ ಏನೂ ಗೊತ್ತಿಲ್ಲ. ಹೊಸ ಫಾಲ್ಟ್ ಇದು. ನನಗೂ ಇವಾಗ ತುಂಬ ಗಾಡಿಗಳಿದ್ದಾವೆ, ಓಡಿಸ್ಲಿ ಸದ್ಯಕ್ಕೆ. ಈ ಪ್ಲಾವ್ರಮ್ ಸಾಲ್ವ್ ಆಗಲಿ, ಆಮೇಲೆ ಆ ಪ್ಲಾವ್ರಮ್ ಸಾಲ್ವ್ ಮಾಡೋಣ ಯಾವಾಗ. ಪ್ರೆಸೆಂಟಿಗೆ ವೈರಿಂಗ್ ಎಲ್ಲ ಚೆಕ್ ಮಾಡೋಷ್ಟು ಏನು ಹೊಸ ವೈರಿಂಗ್ ಹಾಕಿದ್ರೆ ವೈರಿಂಗಲ್ಲಿ ಏನಾರು ಫಾಲ್ಟ್ ಇದೆಯಾ ಏನಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಮತ್ತು ಈ ಚಾರ್ಜರ್ ಪ್ಲಾವ್ರಮ್ ಗಾಡಿನಲ್ಲಿ ಓಕೆ ಆಯಿತು. ಡಿಸ್ ತಗೊಂಬಂದ ಸ್ಲಾಟ್ರು ಹಾಕೋಣ. ಆಗಿದೆ, ಕನ್ಫರ್ಮ್ ಆಗಿದೆ, ಸರೋಗಿದೆ. ಅಕ್ಕ ಸರೋಗುತ್ತೆ ಇವಾಗ ನನಗೆ ಅನ್ಸೋ ಪ್ರಕಾರ. ಪ್ರತಿ ಒಂದು ಚೇಂಜ್ ಆಗಿದೆ, ಓಕೆ ಇದೆ.
ಐಡ್ಲಿಂಗ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡೋಣ. ನಿಂದೇ ಎಲ್ಲ ತಿರ್ಸ ಹಾಕ್ಬಿಟ್ಟಿದ್ದಾರೆ, ನಾನು ತಿರ್ಸ ಹಾಕ್ಬಿಟ್ಟಿದ್ದೆ. ಓಕೆ, ಕಟ್ಟಿಂಗ್ ಮಾಡಿ ನೋಡಿಸ್ತೀನಿ ಇವತ್ತು ಲಾಸ್ಟಿಗೆ. ನೋಡಿ, ಯಾರನ್ನ ಆಗಲಿ ಸ್ಕ್ರೂನ ಕೆಣಕಕ್ಕೆ ಹೋಗ್ಬೇಡಿ. ಯಾವ ಸ್ಕ್ರೂ? ಐಡ್ಲಿಂಗ್ ಸ್ಕ್ರೂ. ಹೆಂಗಂದ್ರೆ ಹಂಗೆ ತಿರ್ಸ್ಬಿಡೋದಲ್ಲ. ಆ ಡೇಟಾ ಕರೆಕ್ಟಾಗಿ ಎಷ್ಟಿದಿರಬೇಕು? 9.2 ಅಷ್ಟಿಗೆ ಇಕ್ಬೇಕದು. ಅಯ್ಯೋ, ಈ ಸಿಂಗಲ್ ಪ್ಲಗ್ಗಳಲ್ಲಿ ಏನಾಗುತ್ತೆ, 9.8 ಬರುತ್ತೆ. ಒಂದೊಂದು ಗಾಡಿಯಲ್ಲಿ ಒಂಥರ ಸಿಸ್ಟಮ್ ಇಟ್ಟಿದೆ, ಅಷ್ಟೇ ಇಕ್ಬೇಕದು. ಇಲ್ಲಾಂದರೆ ಆ ಹಿಂದ್ಗಡೆ ಏನದು ಹೇಳೋದು, ತಿರುವಿನೊಂದು ಸೆನ್ಸರು ಅಂದರೆ ಟೋಟಲ್ ಪೊಸಿಷನ್ ಸೆನ್ಸರು, ಅಲ್ಲಿ ರೀಡಿಂಗ್ ಚೇಂಜ್ ಆಗಿಬಿಟ್ರೆ ಐಡ್ಲಿಂಗ್ ಸ್ಟೇಬಲ್ ಆಗಿ ನಿಲ್ಲಲ್ಲ ನಿಮಗೆ. ಇದನ್ನು ಯಾರು ಅಷ್ಟೇ ಇದನ್ನ ಕೆಣಕಕ್ಕೆ ಹೋಗ್ಬೇಡಿ. ಕೆಣಕಿದ್ರೆ ಸುಮ್ಮನೆ ಮತ್ತೆ ನೀವು ಸ್ಕ್ಯಾನರ್ ಹಾಕಿನ ಅಡ್ಜಸ್ಟ್ ಮಾಡಬೇಕದು. ಅಲ್ಲಿಗೆ ಇಕ್ಬೇಕು, ಅದು ಗೊತ್ತಿರಬೇಕಲ್ಲ ಡೇಟಾ ಎಷ್ಟಿಗೆ ಇರಬೇಕು, ಎಷ್ಟಿಗೆ ಇಕ್ಬೇಕದು ಅಂತ. ಡೇಟಾನೇ ಗೊತ್ತಾಗಲ್ಲ, ಮತ್ತೆ ಕನ್ಫ್ಯೂಸ್ ಆಗಿಬಿಡ್ತೀರ. ಯಾರು ಅದನ್ನು ಕೆಣಕಕ್ಕೆ ಹೋಗ್ಬೇಡಿ. ಐಡ್ಲಿಂಗ್ ಸ್ಕ್ರೂನ ಮತ್ತೆ ಇಲ್ಲದೆ ರಾಮಾಯಣ ಆಗುತ್ತೆ. ಆವಾಗೆ ಅದ್ರ ಅಲ್ಲಿ ಇಕ್ಕಿದ್ರೆ ನಾನು ಫುಲ್ ರೈಸ್ ಆಗಿಬಿಡ್ತಾ ಇತ್ತು ಗಾಡಿ. ಅದ್ರಿಗೋಸ್ಕರ ಚೆಕ್ಕಿಂಗ್ ಮಾಡಿ ಬ್ಯಾಟ್ರಿ ಓವರ್ ಚಾರ್ಜ್ ಆಗ್ತಾ ಇರೋ ಕಾರಣಕ್ಕೆ ಅದು ಐಡ್ಲಿಂಗು ನಿಲ್ತಾ ಇರಲಿಲ್ಲ. ಇವಾಗ ಅಲ್ಲಿ ಇಕ್ಕಿದ್ರೆ ಕರೆಕ್ಟ್ ಇದೆ ಐಡ್ಲಿಂಗು. ಎಷ್ಟಿರ್ಬೇಕು ಆರ್ ಪಿ ಎಮ್ಮು? 1350, 400, 450 ಗಂಟೆ ಬರುತ್ತೆ. 500 ಮೇಲೆ ಹೋದರೆ ಏನೋ ಒಂದು ಮಾಡ್ಬೋದು. ಅಷ್ಟಿಗಿದ್ರೇ ಗಾಡಿ ಕರೆಕ್ಟಾಗಿ ಸ್ಟಾರ್ಟಿಂಗು, ಮತ್ತು ನಿಮ್ಮ ಮಿಸ್ಸಿಂಗ್ ಹೊಡೆಯಲ್ಲ ಗಾಡಿ, ಪ್ರತಿಯೊಂದು ಓಕೆ ಆಗುತ್ತೆ. ಪರವಾಗಿದೆ 100%. ಇದೊಂದು ಲೈಟದು ಪ್ರಾಬ್ಲಮ್ಮು, ಇವಾಗಂತೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನೋಡೋಣ ಮುಂದಕ್ಕೆ ಓಡ್ಸಕ್ಕೆ ಹೇಳ್ತೀನಿ, ನೋಡೋಣ. ಸರೋಯ್ತೇನಾ? ಹಾಂ ಸರಿ. ಸರೋಯ್ತಾ? ಇಲ್ಲ ಸರಿ ಸರಿ. ಏನು ಪ್ರಾಬ್ಲಮ್ ಇಲ್ಲ, ಓಡಿಸ್ಕೋಬೋದು. ಸರಿ ಸರಿ, ಧೈರ್ಯವಾಗಿ ಓಡಿಸು. ಏನಾದರೆ ಫ್ರೀಯಾಗಿ ಮಾಡ್ಕೊಡ್ತೀನಿ ಹೋಗಿ. ಇನ್ನು ಸರಿ ಸರಿ, ಇನ್ನೇನು ಕೇಳಲ ಚಾಲೆಂಜು? ಅವ್ರು ಓಡ್ತಾರೆ ನೋಡು. ಏಯ್, ನಮ್ಮ ನಮ್ಮ ಕೆಲಸ ಮೇಲೆ ನಮ್ಗೆ ನಂಬಿಕೆ ರೀ. ನಿಮ್ತಾರ ಯಾವುದೋ ಸ್ಟಾರ್ಟರ್ ಕೆಲ್ಸಕ್ಕೆ ಬಂದವನೆ ಬೆಳಗ್ಗೆಯಿಂದ ಇಲ್ಲಿ ಕಾಯ್ಕೊಂಡು. ಸ್ಟಾರ್ಟ್ ಆಗಬೇಡ್ದಾಗಿತ್ತು ಅದು, ಡಮ 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 ಅನ್ಬೇಕಾಯ್ತು. ಓಕೆಪ್ಪ, ಹೊರಟ್ ಬಾ. ಹಾಂ.